ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ನಾನು ನಿಮ್ಮ ಎ ಕೆ ಶೆಟ್ಟಿನವರು. ಇವತ್ತು ಬೆಳಗ್ಗೆ ನಾನೊಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ನೋಡಿದೆ. 18 ವರ್ಷದ ಒಂದು ಹುಡುಗಿ ಹೃದಯಾಘಾತದಿಂದ ಸಾವನ್ನಪ್ಪಿದಳು ಅಂತ. ನಮಗೆ ಸಿನಿಮಾ ನಟರು ಇಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಈ ರೀತಿ ಆದರೆ ಬಹುಬೇಗ ನಮ್ಗೆ ಗೊತ್ತಾಗುತ್ತೆ. ನಾನು ಯೋಚನೆ ಮಾಡೋದು ಈ ಅಪಘಾತ ಹೃದಯಾಘಾತ ಇದೆಲ್ಲ ಒಂದು ನೆಪ ಮಾತ್ರ. ಆ ಭಗವಂತ ಯಾವಾಗ ಕರೆ ಕೊಡ್ತಾನೋ ಆವಾಗ ಹೊರಳಲೇಬೇಕು. ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿದವನನ್ನು, ಬೆಳ್ಳಿ ತಟ್ಟೆಯಲ್ಲಿ ನೀರು ಕುಡಿದವನನ್ನು ಮೂರು ಸುತ್ತು ಸುತ್ತಿ ಹೊಡೆದದ್ದು ಮಣ್ಣಿನ ಮಡಿಕೆ ಹೊರತು ಚಿನ್ನ ಬೆಳ್ಳಿ ಬಂಗಾರವಲ್ಲ. ಇರುವಷ್ಟು ದಿನ ಖುಷಿ ಹಂಚಿ ಬದುಕೋಣ. ಯಾಕಂದರೆ ಯಾರಿಗೆ ಗೊತ್ತು ಸ್ವಾಮಿ ಯಾರ ಬದುಕು ಯಾವಾಗ ಕೊನೆ ಆಗುತ್ತಂತ? ಎಷ್ಟೋ ಜನ ಜೀವನದಲ್ಲಿ ಸ್ವಾರ್ಥಗಳನ್ನು ಸಾಧಿಸ್ತಾರೆ, ಇನ್ನೊಬ್ಬರನ್ನು ನೋಡಿ ಹೊಟ್ಟೆವರಿ ಪಡ್ತಾರೆ. ಬಹುಶಃ ನಾನೊಂದು ನಿಜವಾದ ಘಟನೆ ನಿಮ್ಮ ಮುಂದೆ ಹೇಳಕ್ಕೆ ಬಂದಿದ್ದೇನೆ. ಕಳೆದ 1 ತಿಂಗಳ ಹಿಂದೆ ನನಗೊಂದು ಕಾಲ್ ಬರುತ್ತೆ. ಆ ಸಂದರ್ಭದಲ್ಲಿ ನನ್ನ ಆರೋಗ್ಯ ಹದಗೆಟ್ಟಿತ್ತು, ತುಂಬಾ ಹದಗೆಟ್ಟಿತ್ತು. ಆ ಸಂದರ್ಭದಲ್ಲಿ ಒಬ್ಬರು ಕರೆ ಮಾಡ್ತಾರೆ, ನನಗೆ ಕರೆ ಸ್ವೀಕರಿಸೋಕ್ಕಾಗೋದಿಲ್ಲ. ನಾನು ಆವಾಗ ರಾತ್ರಿ ಅವರಿಗೆ ಪರ್ಸ್ನಲಾಗಿ ಮೆಸೇಜ್ ಮಾಡ್ತೀನಿ, ಕಾಲ್ ಮಾಡಿದ್ರಲ್ಲ ಏನು ವಿಷಯ ಹೇಳಿ ಅಂತ. 4 ದಿನಗಳ ಬಳಿಕ ಒಂದು ಮೆಸೇಜ್ ಬರ್ತದೆ, ಅದು ವಾಯ್ಸ್ ರೆಕಾರ್ಡ್. ತುಂಬ ದುರಹಂಕಾರಿ ಆಗಿಬಿಟ್ಟಿದ್ದೀರಾ, ನಮ್ಮ ಕರೆಯನ್ನು ಸ್ವೀಕರಿಸಿದಷ್ಟು ದುರಹಂಕಾರಿ ಆಗಿಬಿಟ್ಟಿದ್ದೀರಾ. ಈ ಸೋಷಿಯಲ್ ಮೀಡ್ಯಾದಲ್ಲಿ ಜನ ನಿಮ್ಮನ್ನು ಸೆಲೆಬ್ರಿಟಿ ಅಂತ ಕರಿಬೋದು, ಆದರೆ ಇದ್ಯಾವುದು ಶಾಶ್ವತವಲ್ಲ ಅಂತ. ನಾನು ಆವಾಗ ಯೋಚನೆ ಮಾಡಿದೆ, ನಾನು ದುರಹಂಕಾರಿ ಆಗಿದ್ದರೆ ಅವ್ರಿಗೆ ಯಾಕೆ ನಾನು ಮೆಸೇಜ್ ಮಾಡ್ತಿದ್ದೆ? ನಾನು ದುರಹಂಕಾರಿ ಆಗಿದ್ದರೆ ಅವ್ರಿಗೆ ಯಾಕೆ ನಾನು ವೈಯಕ್ತಿಕವಾಗಿ ಕಾಲ್ ಮಾಡಿದ್ರೆ ಅಂತ ಯಾಕೆ ಹೇಳ್ತಿದ್ದೆ? ಆವಾಗ ಒಂದು ಮಾತು ನೆನಪಿ ಬಂತು, ಲಜ್ಜೆಗೆಟ್ಟವರ ಎದುರುಗಡೆ ಅಹಂಕಾರವನ್ನು ಯಾವತ್ತೂ ಕಡಿಮೆ ಮಾಡಬಾರ್ದು ಅಂತ. ಅವ್ರು ಏನಾಯಿತು, ಯಾಕೆ ಕಾಲ್ ರಿಸೀವ್ ಮಾಡಿಲ್ಲ, ಅಥವಾ ನೀವು ಕಾಲ್ ಮಾಡಿ ಅಂತ ಅನ್ನೋದು ಕೇಳಿದರೆ ನನ್ನ ಕಡೆಯಿಂದ ಒಂದು ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿತ್ತು. ನಾನೇನೂ ಕೇಳಿಲ್ಲ. ನಾನೇನಾದರೂ ಅವರಿಗೆ ಸಂದೇಶ ಕಳಿಸಿದರೆ ಆದಷ್ಟು ಮತ್ತಷ್ಟು ಮಾತುಗಳನ್ನು ಮುಂದುವರಿಸೋದು. ಒಂದು ಮಾತಿದೆ, ಮಾತು ಮುಖ್ಯವಾದರೆ ವ್ಯಕ್ತಿನ ಮರಿಬೇಕಂತೆ, ವ್ಯಕ್ತಿ ಮುಖ್ಯವಾದರೆ ಮಾತನ್ನೇ ಮರಿಬೇಕಂತೆ. ನಾನು ಎರಡಕ್ಕೂ ಹೋಗಿಲ್ಲ, ಸುಮ್ಮನಾಗ್ಬಿಟ್ಟೆ. ಯಾಕಂದರೆ ಒಂದಲ್ಲ ಒಂದು ದಿನ ನನ್ನ ಪರಿಸ್ಥಿತಿ ಕೂಡ ಅವರಿಗೆ ಬಂದಾಗ ಆವಾಗ ಗೊತ್ತಾಗುತ್ತೆ. ಪ್ರೀಸ್ ಅವ್ರು ತುಂಬ ಜನ ಇದ್ದಾರೆ. ನಾನು ನಿನ್ನೆ ಒಂದು ಇಲ್ಲಿ ಹತ್ತಿರದ ಹೋಟ್ಲಿಗೆ ಹೋಗಿದ್ದೆ. ಹತ್ತಿರದ ಹೋಟ್ಲಿಗೆ ಹೋದಾಗ ಒಬ್ಬರು ಸ್ನೇಹಿತರು ಬಂದು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದವ್ರು ಮಾತಾಡಿಸ್ತಾರೆ. ಅದಾದ ಬಳಿಕ ಇನ್ನೊಬ್ರು ಬಂದು, ಎ ಕೆ ಶೆಟ್ಟಿ ನೋಡೋರು ನೀವಲ್ವಾ? ಹೌದು. ನಿಮ್ಮ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಬೇಕು ಅಂದರು, ಫೋಟೋ ತೆಗೆಸ್ಕೊಂಡ್ರು. ಅದಾದ ಕೂಡಲೇ ಒಂದು ಬಳಿಕ ಹೇಳಿದರು, ನನ್ನ ಹೆಂಡತಿ ನಿಮ್ಮ ದೊಡ್ಡ ಅಭಿಮಾನಿ, ರಾತ್ರಿವರೆಗೂ ನಿಮ್ಮ ವೀಡಿಯೋಸ್ಗಳನ್ನು ನೋಡ್ತಾ ಇರ್ತಾರೆ, ಅವಳಿಗೊಂದು ಕಾಲ್ ಮಾಡಿ ಕೊಡ್ತೀನಿ, ಮಾತಾಡೋಕ್ಕಾಗುತ್ತಾ ಅಂತ. ಖಂಡಿತವಾಗಿಯೂ ಮಾತಾಡ್ತೀನಿ ಅಂತ ಹೇಳಿದೆ, ಕಾಲ್ ಮಾಡಿಕೊಟ್ರು. ನಾನು ಮಾತಾಡಿದೆ, ಅವರಿನ್ನೂ ಕೂಡ ಶಾಕಿಂದ ಹೊರಗೆ ಬಂದಿಲ್ಲ. ನಿಜವಾಗಿಯೂ ನೀವು ಎ ಕೆ ಶೆಟ್ಟಿ ನಡುವ ಅಂತ ಕೇಳಿದರು. ನಾನು ಹೇಳಿದೆ, ನಿಜವಾಗಿಯೂ ನಾನು ಎ ಕೆ ಶೆಟ್ಟಿ ನಡುವರು, ಅಷ್ಟು ಡೌಟ್ ಇದ್ದರೆ ನಿಮ್ಮ ಗಂಡ ನನ್ನ ಜೊತೆ ಸೆಲ್ಫಿ ತಗೊಂಡ್ರು, ಸೊ ಮನೆಗೆ ಹೋಗಿದ ಮೇಲೆ ಅವ್ರ ಮನೆಗೆ ಬಂದಮೇಲೆ ನೋಡಿ ಅಂತ ಹೇಳಿದೆ. ಅದಕ್ಕೆ ನಾನು ಹೇಳೋದು, ನಮ್ಮನ್ನು 100 ಜನ ತೆಗಳೋರಿದೆ, 1000 ಜನ ಪ್ರೀಸೋರಿದ್ದಾರೆ. ಏನಿದೆ, ತಾಯಿ ಗರ್ಭದಲ್ಲಿ ಹುಟ್ಟಿದ್ದೇವೆ, ಭೂತಾಯಿ ಗರ್ಭದಲ್ಲಿ ಹೋಗ್ತೀವಿ. ತುಂಬ ಜನ ಕೇಳ್ತಾರೆ ನನಗೆ, ಈ ಫೀಲ್ಡನ್ನು ಯಾಕೆ ನೀವು ಚೂಸ್ ಮಾಡಿದ್ರಿ ಅಂತ. ಈ ಸೋಷಿಯಲ್ ಮೀಡಿಯಾ ಅಂತ ಬಂದರೆ 1000 ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಇಂಥದೇ ಪರ್ಟಿಕ್ಯುಲರ್ ಆಗಿ ಮೋಟಿವೇಶನನ್ನು ಅಥವಾ ಸ್ಫೂರ್ತಿದಾಯಕ ಮಾತುಗಳನ್ನು ಯಾಕೆ ನೀವು ಹೇಳಲಿಕ್ಕೆ ಆಯ್ಕೆ ಮಾಡಿಕೊಂಡ್ರಿ ಅಂತ. ನಾನು ಅವ್ರಿಗೆ ಹೇಳೋದಿಷ್ಟೇ, ದೇವರಲ್ಲಿ ಕೇಳಿದೆ ವರವ, ನೀಡಿದನು ಅವನ ಸರವ. ನನ್ನಿಂದ 100 ಜನ ಮೋಟಿವೇಟ್ ಆಗಿ ಬದಲಾಗ್ತಾರೆ, ಅವ್ರ ಜೀವನ ಸರಿಪಡಿಸ್ಕೊಳ್ತಾರಂದರೆ ಇದಕ್ಕಿಂತ ಸೌಭಾಗ್ಯ ಮತ್ತಾವ್ದು ಸಿಗುತ್ತೆ ಸ್ವಾಮಿ? ಎಲ್ಲಿ ಬರುವಂಥ ಕಮೆಂಟ್ಗಳನ್ನು ಓದಬೇಕು, ಒಂದೊಂದು ಮುತ್ತುಗಳು ತುಂಬ ಚೆನ್ನಾಗಿ ಬರೀತಾರೆ. ಒಂದಿಷ್ಟು ಜನ, ನಾನು ನಿಮ್ಮಿಂದ, ನಿಮ್ಮ ಮಾತುಗಳಿಂದ ನನ್ನ ಜೀವನ ಬದಲಾಯಿತು ಅಂತ, ನಿಮ್ಮಿಂದ ನಾನು ಸ್ಫೂರ್ತಿಯಾದೆ. ಬಹುಶಃ ಅವರೆಲ್ಲರ ಹಾರೈಕೆ ಮುಂದೆ ಎಲ್ಲವೂ ಗಳಿಸಿದ್ದೆಲ್ಲವೂ ಶೂನ್ಯ. ಸೊ ಮಾತಾಡೋರು ಯಾವತ್ತಿದ್ರು ಮಾತಾಡ್ತಾರಂತ ಹೇಳ್ತಾ ಇರುವಷ್ಟು ದಿನ ಖುಷಿಯ ಹಂಚಿ ಬದುಕೋಣ. ಏನಿದೆ, ಒಂದಲ್ಲ ಒಂದು ದಿನ ಹೋಗಲೇಬೇಕು. ಹೋದ ಮೇಲೂ ಇಲ್ಲ ಸತ್ತ ಬಳಿಕ 4 ಜನ ನಮ್ಮ ಹೆಸರನ್ನು ಹೇಳಿ ಅಳುವಂತಿರಬೇಕು, ನಮ್ಮ ಹೆಸರನ್ನು ಹೇಳಿ ಸಂಭ್ರಮಿಸುವಂತಿರಬೇಕು, ನಮ್ಮ ಹೆಸರನ್ನು ಹೇಳಿ ಖುಷಿ ಪಡುವಂತಿರಬೇಕು. ಯಾಕಂದರೆ ಇವರಿಂದ ನಾನು ಬದಲಾಗಿದ್ದೆ ಅಂತ. ಸೊ ಅಂಥ ಜೀವನ ನಿಮಗಾಗಲಿ. ಸೊ ಅಂಥ ಜೀವನದಲ್ಲಿ ಬದುಕಿ ಅಂತ ಹೇಳ್ತಾ, ಯಾರಾದರೂ ಒಂದೊಳ್ಳೆ ಸಾಧನೆ ಮಾಡಿದರೆ ಅವರಿಗೆ ದಯವಿಟ್ಟು ಪ್ರೋತ್ಸಾಹ ಮಾಡಿ, ಸಪೋರ್ಟ್ ಮಾಡಿ. ಅದಕ್ಕಿಂತ ದೊಡ್ಡ ಸೌಭಾಗ್ಯ ಯಾವುದೂ ಇಲ್ಲ ಅಂತ ಹೇಳ್ತಾ, ಬದುಕಿದ್ದಷ್ಟು ದಿನ ಆತನ ಕೈಕುಲುಕುವುದೇ ಪುಣ್ಯ ಎಂದು ಭಾವಿಸಿದ ಜನ ಆತ ಸತ್ತ ನಂತರ ಹೆಣ ಮುಟ್ಟಿದೆ ಎಂದು ಸ್ನಾನ ಮಾಡ್ತಾರಂತೆ. ಜೀವನ ಇಷ್ಟೇ, ಇದ್ದಷ್ಟು ದಿನ ಮರ್ಯಾದೆ ಕೊಡ್ತಾರೆ, ಸತ್ತ ನಂತರ ಹೆಣ ಅಂತ ಕರೀತಾರೆ. ಅದು ಕೇಳೋದು,
ಜೀವನದಲ್ಲಿ ಸ್ವಲ್ಪ ಆದರೂ ದಾನ ಧರ್ಮ ಇರಲಿ, ಯಾಕಂದರೆ ಶವದ ಮೇಲೆ ಹೊದಿಸುವ ಬಟ್ಟೆಗೂ ಜೇಬಿರಲ್ಲ. ಎಷ್ಟು ಕೋಟಿ ಹಣವಿದ್ದರೇನ್ರಯ್ಯ, ದೇವರು ಕೊಟ್ಟಿರುವ ಆಯುಷ್ಯ ಮೀರಿ ಒಂದು ಕ್ಷಣವೂ ಹೆಚ್ಚಿಗೆ ಬದುಕೋಕ್ಕಾಗಲ್ಲ. ನಾನು ನನ್ನದು ಎನ್ನೋ ಅಹಂಕಾರ ಬೇಡ ಮನುಜ. ಯಾರಿಗೊತ್ತು, ಇರುವಷ್ಟು ದಿನ ಮೆರಿತೀವಿ, ಕೊನೆಗೆ ಭಗವಂತ ಹೇಳ್ತಾನಂತೆ, ನೀನು ಉಸಿರಾಡ್ತಿರುವ ಉಸಿರು ಕೂಡ ನಂದು, ನಾನು ತಗೊಳ್ಳುವಾಗ ನೀ ಬರಬೇಕು ಅಂತ. ಇಷ್ಟೇ ಅಂತ ಹೇಳ್ತಾ ಸೊ ನಗ್ನಾಗ್ತಾರೆ, ಖುಷಿ ಖುಷಿಯಾಗಿರಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ, ಮಾತಾಡೋರು ಮಾತಾಡ್ತಾ ಇರಲಿ, ನನ್ನ ಮಾತಿದೆ. ಬೊಗಳದ ನಾಯಿ ಇಲ್ಲ, ಹೀಯಾಳಿಸದ ಜನರಿಲ್ಲ, ಈ ಎರಡೂ ಇರದ ಊರಿಲ್ಲ ಅಂತ. ಸೊ ನಿಮ್ಮಷ್ಟು ನಿಮ್ಮ ಸಾಧನೆ ಮಾಡ್ತಾಯಿರಿ, ಒಳ್ಳೆ ಮಾರ್ಗದಲ್ಲಿ ಹೋಗಿ. ಅದು 100 ಜನರಿಗೆ ಒಳ್ಳೆಯದಾಗುತ್ತಂದರೆ ಅದಕ್ಕಿಂತ ಆತ್ಮತೃಪ್ತಿ ಮತ್ತಾವುದಿಲ್ಲ. ಬಂಧುಗಳೇ, ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.